ಸೈಬರ್ ಡಿವೈಸ್ ನಾವೆಲ್ಲವನ್ನೂ ಯೂಸ್ ಮಾಡ್ತಾ ಇದ್ದೀವಿ ಈಗ ಆದರೆ ಒಂದು ಬಹಳ ಮುಖ್ಯವಾದ ವಿಷಯವನ್ನು ತಿಳ್ಕೋಬೇಕು ನಾವು ಅದು ಸೆಕ್ಸ್ಟಾರ್ಷನ್ ಹಾಗಾದರೆ ಸೆಕ್ಸ್ಟಾರ್ಷನ್ ಅಂದ್ರೇನು ಸೈಬರ್ ಸೆಕ್ಯೂರಿಟಿಗೂ ಮತ್ತು ಸೆಕ್ಸ್ಟಾರ್ಷನ್ಗೂ ಏನು ಸಂಬಂಧ ಈ ವಿಷಯದ ಬಗ್ಗೆ ತಿಳಿಸೋಕ್ಕೆ ನಮ್ಮ ಜೊತೆ ಇದ್ದಾರೆ ಅಶ್ವಥ್ ಅಶ್ವಥ್ ಸೆಕ್ಸ್ಟಾರ್ಷನ್ ಅಂದ್ರೇನು ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಸೆಕ್ಸ್ ಟಾರ್ಷನ್ ಸೈಬರ್ ಕ್ರೈಮ್ನಲ್ಲಿ ಒಂದು ಹೊಸ ತಂತ್ರ ಆದರೆ ಇದು ತುಂಬ ಹಳೆ ತಂತ್ರ ಕೂಡ ಸೈಬರ್ ಕ್ರಿಮಿನಲ್ಗಳು ಇವತ್ತು ಮೀಡಿಯಾ ಅಪ್ಲಿಕೇಶನ್ ಮತ್ತು ಗೇಮಿಂಗ್ ಅಪ್ಲಿಕೇಶನ್ ಯೂಸ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಕಳಿಸ್ತಾರೆ ಒಂದು ಸರ್ತಿ ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ವಿಶ್ವಾಸವನ್ನು ಗೆಲ್ತಾರೆ ನಂಬಿಕೆ ಗೆದ್ದ ಮೇಲೆ ನಿಧಾನವಾಗಿ ಅಶ್ಲೀಲ ಫೋಟೋಗಳನ್ನು ಮತ್ತು ವೀಡಿಯೋಗಳನ್ನು ಕಳಿಸ್ತಾರೆ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂದರೆ ಅವ್ರದ್ದು ನಮ್ಮ ಅಶ್ಲೀಲ ಫೋಟೋಗಳು ಮತ್ತು ವೀಡಿಯೋಗಳನ್ನು ಕೇಳ್ತಾರೆ ಅದು ಕಳ್ಸಿದ್ರೆ ಒಂದು ಹಳ್ಳಕ್ಕೆ ಬಿದ್ದಂಗೆ ವಿಡಿಯೋ ಕಾಲ್ ಅಲ್ಲಿ ಅಶ್ಲೀಲವಾಗಿ ನ್ಯೂಡ್ ಫೋಟೋ ಮತ್ತೆ ವಿಡಿಯೋಗಳನ್ನು ಮಾಡಕ್ ಹೇಳ್ತಾರೆ ಅದೇನಾದರೂ ಮಾಡಿದ್ರೆ ಇನ್ನೂ ದೊಡ್ಡ ಹಳ್ಳಕ್ಕೆ ಬಿದ್ದಂತೆ ಇದು ಇದು ಎರಡು ಸ್ಟೆಪ್ ಆದಮೇಲೆ ನೆಕ್ಸ್ಟ್ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು ಯಾವ ತರ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅವರು ಇಂಥ ಫೋಟೋ ಮತ್ತು ವೀಡಿಯೋಗಳನ್ನು ಸೋಷಿಯಲ್ ಮೀಡಿಯಾ ಮೂಲಕ ಶೇರ್ ಮಾಡ್ತೀವಿ ಸ್ಪ್ರೆಡ್ ಮಾಡ್ತೀವಿ ಅಂತ ಹೇಳ್ತಾರೆ ಹಂಗೆ ಮಾಡಬಾರ್ದು ಅಂದ್ರೆ ಇಷ್ಟು ಲಕ್ಷ ದುಡ್ಡು ನಮ್ಗೆ ಕೊಡಿ ಅಂತ ಕೇಳ್ತಾರೆ ಇದೇ ತರ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದನ್ನೇ ಸೆಕ್ಸ್ ಸೆಕ್ಸ್ಟಾರ್ಷನ್ ಅಂತೀವಿ ಅದು ಕೊಟ್ರೇನು ಇನ್ನೂ ನಿಲ್ಲಲ್ಲ ಅವ್ರಿಗೆ ಆಸೆ ಬ್ಲ್ಯಾಕ್ ಮೇಲಿಂಗ್ ಒಂಥರ ವಿಷಸ್ ಸೈಕಲ್ ಅಂತಾರಲ್ವಾ ಆ ತರ ದಿನಕ್ಕೆ ದೇಶದಲ್ಲಿ ಐನೂರು ಕೇಸ್ಗಳು ನಡೆಯುತ್ತೆ ಅಂತ ಸರ್ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಬ್ಬ ಎಮ್ ಬಿ ಎ ವಿದ್ಯಾರ್ಥಿ ಕೂಡ ಪಾಪ ಹೀಗೆ ಈ ತರ ಸೆಕ್ಸ್ಟಾರ್ನ್ ಕೇಸಲ್ಲಿ ಸಿಗಾಕೊಂಡು ಅವನ್ ಫೋಟೋಗಳನ್ನ ಮತ್ತೆ ವಿಡಿಯೋಗಳನ್ನ ಲೀಕ್ ಮಾಡ್ತೀವಿ ಅಂತ ಹೇಳಿ ಒಂದೇ ಫೋಟೋ ಯೂಸ್ ಮಾಡಿ ಫೇಕ್ ಪ್ರೊಫೈಲ್ ಒಂದು ಕ್ರಿಯೇಟ್ ಮಾಡಿ ಈ ವಿದ್ಯಾರ್ಥಿ ಪಾಪ ಆತ್ಮಹತ್ಯೆ ಕೂಡ ಮಾಡಿಕೊಂಡ ಅದಕ್ಕೆ ಹೇಳೋದು ಫ್ರೆಂಡ್ಶಿಪ್ ವಿತ್ ಸ್ಟ್ರೇಂಜರ್ ಈಸ್ ಅನ್ ಇನ್ವಿಟೇಷನ್ ಟು ಡೇಂಜರ್ ಅಂತ ಅಪರಿಚಿತರ ಜೊತೆ ಸ್ನೇಹ ಅಪಾಯಕ್ಕೆ ಆಹ್ವಾನ